सुवर्ण। मिलना 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 मिलना। Yes. मैडम इन स्वल्प जरिस बनी मैडम ननगागल नीवे माड्कोळ्ळि मैडम यार नीवु बाथरूम नीर लीक आगतिदे ಅಂತ ಹೇಳಿದ್ರಲ್ಲ ಮೇಡಂ ನೀವು ಮೊನ್ನೆ ಬರಬೇಕಾಗಿತ್ತಲ್ಲ ಇವತ್ತು ಯಾಕೆ ಬರ್ತಾ ಇದೀರಾ ಅತ್ತಲ್ ರಿಪೇರ್ ಇದೆ ಅಂತ ಸ್ವಾಮಿಗಳು ಹೇಳಿದ್ರು ನಾನು ಅವರದು ಮುಗಿಸ್ತೀನಿ ಇವತ್ತು ನಿಮ್ಮ ಕಥೆ ಮುಗಿಸ್ತೀನಿ ಮೇಡಂ ಆಯ್ತು ಮೇಡಂ ಬನ್ನಿ ಬನ್ನಿ ಇಲ್ಲಿ ಏನ್ರಿ ಗ್ಯಾಸ್ ಮೇಲೆ ಅಷ್ಟೊಂದು ಬರ್ತಿದೆ ಹೊಸ ಸಿಲಿಂಡರ್ ಅಲ್ವಾ ಮೇಡಂ ಏನಾಗಲ್ಲ ಯೂಸ್ ಮಾಡಿ ಹಾಗೆ ಮಾಡಕ ಆಗಲ್ಲ ಅದೇನಿದೆ ಸರಿ ಮಾಡ್ಬಿಟ್ಟು ಹೋಗಿ ಇವತ್ತು ಗ್ಯಾರಂಟಿ ಏನೋ ಆಗುತ್ತೆ ಆಚೆಗೆ ಹೋಗಿ ಬಿಡ್ಲಾ ಹೆಂಗ್ ಹೋಗ್ಲಿ ಮೇಡಂ ಮನೆ ಡೋರ್ ಲಾಕ್ ಸರಿ ಇಲ್ಲ ಅಂತ ಓನರ್ ಫೋನ್ ಮಾಡಿದ್ರು ಮೇಡಂ ಯಾವತ್ತಿಂದ ಈ ನಾಲ್ಕು ಜನ ಮಾತಾಡ್ಕೊಂಡು ಬಂದಿದ್ದೀರಾ ಯಾರಿಲ್ಲ ಮೇಡಂ ನನಗೆ ಗೊತ್ತಿಲ್ಲ ತಿರಿ ಒಂದು ಗತಿ ಕಾಣಿಸ್ತೀನಿ ಡೋರ್ ಹಾಕದಲ್ಲೇ ನಮ್ಮ ಕೆಲಸ ಆಗಲ್ವಲ್ಲ ಮೇಡಂ ನೀವು ಡೋರ್ ಹಾಕೊಂಡು ಕೆಲಸ ಮಾಡೋದೇನ್ ಬೇಕಾಗಿಲ್ಲ ಹೊರಡಿ ಇಲ್ಲಿಂದ ಓನರ್ ಫೋನ್ ಮಾಡಿ ಹೇಳಿದಾರೆ ಮೇಡಂ ನಿಮ್ಮ ಓನರ್ ನಾನೇ ಫೋನ್ ಮಾಡ್ತೀನಿ ಆಯ್ತಾ ನಿಮ್ದು ಆಯ್ತಾ ಮೇಡಂ ರೀ ಪ್ಲಂಬರ್ ಏನು ಮೇಡಂ ಮುಗಿತಾ ನಿಮ್ದು ಏನು ಮೇಡಂ ಕೆಲಸ ಶುರು ಮಾಡಿ 5 ನಿಮಿಷ ಆಗಿದೆ ಆಗಲೇ ಕೂಗ್ತಿದ್ದೀರಲ್ಲ ನೀವು ಯಾವ ಕೆಲಸ ಮಾಡೋದು ಬೇಕಾಗಿಲ್ಲ ಹೊರಡಿ ಇಲ್ಲಿಂದ ಯಾಕೆ ಮೇಡಂ ಏನಾಯ್ತು ನೀವು ಹೋಗ್ತಿರೋದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ನೀವೇ ಕರ್ಕೊಂಡು ನೀವೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತೀರಲ್ಲ ಮೇಡಮ್ ಒಳ್ಳೆ ಮಾತು ಹೇಳಿದ್ರೆ ಅರ್ಥ ಆಗಲ್ಲ ಅಲ್ಲ ಇರಿ ಪೊಲೀಸಿಗೆ ಫೋನ್ ಮಾಡ್ತೀನಿ ಏಯ್ ಬಾರೋ ಇವರೇ ಕರ್ಸ್ಬಿಟ್ಟು ಇವರೇ ಪೊಲೀಸಿಗೆ ಇಲ್ಲಿಸು ಅಂತಾರೆ ಮೆಂಟ್ಲ ಇವರು ನೀವ್ಯಾಕೆ ಇನ್ನೂ ಇಲ್ಲ ನಿಂತಿದ್ದೀರಾ ಸಿಲಿಂಡರ್ ಕಾಸು ಕೊಡಿ ಮೇಡಮ್ ಆಯ್ತು ಕೊಡ್ತೀನಿ ಆಚೆ ಇರಿ ಹಿಂಗೆ ಅದು ಬೆಳೆದಿದ್ ನಮ್ಮನೇಲೆ ಆದ್ರೂ ನಮ್ ವಂಶದ ಬುದ್ಧಿ ಒಂದ್ ಸಾಸಿವೆ ಕಾಳಷ್ಟು ಬಂದಿಲ್ಲ ಬರೀ ಒರ್ಟು ಉಡಾಫೆ ನಯ ನಾಚುಕು ಆ ಜನ್ಮಕ್ ಬರ್ಲೇ ಇಲ್ಲ ಕುದ್ಮೇಲೆ ಹೊಡ್ಸಾಗ ಮಾತಾಡೋದು ಅಷ್ಟೇ ಗೊತ್ತು ಅವಳಿಗೆ ಅಂತ ಅಂಥವಳಿಗೆ ನೀವೇನಕ್ರಿ ಬುದ್ಧಿ ಹೇಳಕ್ ಹೋಗಿದ್ರಿ? ಅದೆಲ್ಲ ಕೆಸರು ಕಲ್ ಹಾಕ್ತ ಹಾಗೆ. ಏನ್ ಮಾಡೋದು ಮೇಡಮ್, ನಾನು ಮುಂದೆ ನಿಂತು ಮಾಡಿಸಿದ ಮದುವೆ ನನ್ನ ಕಣ್ಣೆದುರುಗಡೆ ಚಿದ್ರ ಚಿದ್ರ ಆಗ ನೆನ್ಸ್ಕೊಂಡ್ರೆ ನಿಂತ ಕಡೆನೆ ಸತ್ತೋಗೋಣ ಅನ್ಸುತ್ತೆ. ಅದಕ್ಕೆ ನನ್ನ ಕೈಲಾಗಿ ಸಹಾಯ ಮಾಡೋಣ, ಹೇಗಾದರೂ ಮಾಡಿ ಐಶ್ವರ್ಯನ ಒಪ್ಪಿಸಿ ಹರ್ಷನ್ ಜೊತೆ ಮದುವೆ ಮಾಡಿಸ್ಬಿಟ್ರೆ ಮತ್ತೆ ಸಮರ್ಥ ಪ್ರಾರ್ಥನಾ ಜೀವನ ಸರಿ ಹೋಗುತ್ತೆ ಅಂತ ಅನ್ಕೊಂಡೆ. ಆದರೆ ಎಲ್ಲ ಉಲ್ಟಂ ಪಲ್ಟ ಆಗೋಯ್ತು. ಅಲ್ಲ ಮೇಡಮ್, ಅದೊಂದು ಹುಡುಗಿ ಎಷ್ಟೆಲ್ಲ ಜನರ ಜೊತೆ ಹೇಗೆಲ್ಲ ಆಟ ಆಡ್ತಾಳೆ ನೋಡಿ. ರಾಮಾಯಣ ಮಹಾಭಾರತ ಶುರುವಾಗಿದ್ದು ಒಂದೊಂದು ಹೆಣ್ಣಿಂದಾನೇ ಅಲ್ವೇನ್ರಿ? ಈಗ ನಮ್ದು ಅದೇ ರಾಮಾಯಣನೇ. ಮಹಾಭಾರತದ ಯುದ್ಧ ಯಾವಾಗ ಶುರು ಆಗುತ್ತೋ ಗೊತ್ತಿಲ್ಲ. ಯುದ್ಧ ಶುರು ಆದ್ರೆ ಪರವಾಗಿಲ್ಲ, ಆದ್ರೆ ತನ್ನವ್ರ ಮೇಲೆ ತಾನೇ ಬಿಲ್ಲೆತ್ತದಲ್ಲ ಅರ್ಜುನ, ಆ ಥರ ನಿಮ್ಮನೆಯವ್ರ ಮೇಲೆ ನಿಮ್ಮ ಭಾವನೆ ತಿರುಗಿ ಬೀಳಿದ್ರೆ ಸಾಕು. ಹಾಗೇನಾದ್ರೂ ಆದ್ರೆ ನಾವೆಲ್ಲ ಬದುಕಿದ್ದು ಸತ್ತಂಗೆ. ನಮ್ಮ ಅಕ್ಕ ಅಂತೂ ನೆನ್ಸ್ಕೊಂಡ್ರೇನೆ ಭಯ ಆಗ್ತಿದೆ. ಆಗಿದ್ದಾಗೋಗ್ಲಿ, ನಾಳೆ ನಾನೇ ಅವಳ ಮನೆಗೆ ಬಂದು ಚೆನ್ನಾಗಿ ಗಲಾಟೆ ಮಾಡಿ ಅವಳ ಮನೆಯಿಂದ ಆಚೆ ಕಳಿಸ್ಬಿಡ್ಲಾ? ಬೇಡ ಬೇಡ, ಒಂದು ಹೋಗಿ ಇನ್ನೊಂದಾಗುತ್ತೆ. ನಾನು ಬೇರೆ ಮನೇಲಿರಲ್ಲ, 4 ದಿನದ ಮಟ್ಟಿಗೆ ಆ ಮನೆಗೆ ಬಾ ಅಂತ ಅಪ್ಪ ತುಂಬಾ ಬಲವಂತ ಮಾಡ್ತಿದ್ದಾರೆ. ಹೌದಾ? ಮತ್ತೆ ಹೊರಟ್ಬಿಡ್ರಿ. ಯಾಕೆ? ನಿಮ್ಮೊಬ್ಬರನ್ನೇ ಸಾಗಿಸ್ತಾ ಇದ್ದಾರೆ ಅಂತಂದ್ರೆ ಐಶ್ವರ್ಯನ್ ಪಾಲ್ಗೆ ಏನೋ ಗ್ರಾಚಾರ ಕದರ್ಬೇಕು. ಏನ್ ಮಾಡ್ಬೋದು? ಹಿಂಗೆ ಅಂತ ಹೇಳಕ್ಕಾಗಲ್ಲ, ಇದು ದೊಡ್ಡವ್ರ ಲೆಕ್ಕಾಚಾರ ಜಡ್ಜ್ ಮಾಡೋದು ತುಂಬಾ ಕಷ್ಟ ರೀ. ಆದ್ರೆ ಇಷ್ಟೊಂದು ಗ್ಯಾರಂಟಿ, ಅವಳೊಬ್ಬಳನ್ನೇ ಅಲ್ಲಿ ಇರ್ಸೋಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂದರೆ ಐಶ್ವರ್ಯಂಗೆ ಏನೋ ಗ್ರಾಚಾರ ಕಾದಿದೆ ಅಂತ ಅರ್ಥ. ಸದ್ಯದಲ್ಲೇ ಅವಳು ಆ ಮನೇನ ಖಾಲಿ ಮಾಡೇ ಮಾಡ್ತಾಳೆ. ಹೊರಟ್ಬಿಡಿ, ನೀವಂತೂ ಮೊದಲು ಹೊರಟ್ಬಿಡಿ. ಏನ್ರಿ ಮಾವ ಹೇಳ್ದಂಗೆ ಐಶ್ವರ್ಯ ನಿಮ್ಮ ಪಿ ಎ ಆಗಿ ನಿಮ್ಮ ಜೊತೆ ಎಲ್ಲ ಕಡೆ ಓಡಾಡ್ತಿದ್ಲಾ? ಹಾಗಾದರೆ ನೀವು ಚಿಕ್ಕಮಗಳೂರಿಗೆ ಹೋದಾಗ ಅವಳು ನಿಮ್ಮ ಜೊತೆಗೆ ಬಂದಿದ್ಲ, ನಿಮ್ಮ ಜೊತೆಗೆ ಉಳ್ಕೊಂಡಿದ್ಲ? ನಿಮಗೆ ಅವಳ ಜೊತೆ ಹೋಗೋ ಪ್ಲಾನ್ ಮೊದಲೇ ಇತ್ತ? ಅವಳ ಜೊತೆ ಹೋದರೆ ಸರಿ ಹೋಗಲ್ಲ ಅಂತ ನಿಮಗೆ ಮೊದಲೇ ಅನಿಸಿತ್ತ? ಅದಕ್ಕೆ ನೀವು ನನ್ನೂ ಹೊರಡು ಅಂತ ಬಲವಂತ ಮಾಡಿದ್ರ ರೀ? ನನ್ನ ಅನುಮಾನ ನಿಜ ಆಗೇ ಬಿಡುತ್ತಾ? ಪ್ರಾರ್ಥನಾ, ಏನೇ ಭಾವನ್ ಜೊತೆ ಮೀಟಿಂಗಾ? ಚಿಂತನ, ಅವತ್ ನಿಮ್ ಭಾವ ಚಿಕ್ಕಮಗಳೂರ್ಗೆ ಹೋಗಿದ್ರಲ್ಲ, ಆಗ ನೀನು ಅವ್ರಿಗೂ ಐಶ್ವರ್ಯಂಗೂ ಫೋನ್ ಮಾಡಿದ್ದಲ್ಲ. ಇಬ್ರು ಒಂದೇ ಸಲ ನಾಟ್ ರೀಚಬಲ್ ಆಗಿದ್ರಲ್ಲ, ಅಂದ್ರೆ ಇಬ್ರು ಒಂದೇ ದಿನ ಚಿಕ್ಕಮಗಳೂರಲ್ಲೇ ಇದ್ರು ಅಂತ ತಾನೆ? ಇದ್ದಕ್ಕಿದ್ದಾಗೆ ನಿಂಗ್ಯಾಕೆ ಬಂತು ಈ ಅನುಮಾನ? ಅನುಮಾನ ಅಂತ ಅಲ್ಲ ಮರೈತಿ, ಮಾವ ಹೇಳಿದ್ರು ಗೊತ್ತಾ, ನಿಮ್ಮ ಭಾವಂಗೆ ಪಿ ಎ ಆದವರು ಯಾವಾಗಲೂ ಎಲ್ಲಿ ಹೋದ್ರೂ ಜೊತೆಲೇ ಇರ್ತಾರೆ ಅಂತ. ಐಶ್ವರ್ಯ ಮೊದಲಿಂದನೂ ನಿಮ್ಮ ಭಾವನ ಪಿ ಎ ಅಂದಮೇಲೆ ಜೊತೆಲೇ ಸುತ್ತಾಡ್ತಿದ್ಲು ಅಂತ ತಾನೆ? ಚಿಕ್ಕಮಗಳೂರಲ್ಲೂ ಒಟ್ಟಿಗೆ ಇದ್ರು ಅಂತ ತಾನೆ? ಯಾಕೆ ಸುಮ್ಮನಾಗ್ಬಿಟ್ಟೆ? ನನ್ನ ಅನುಮಾನ ನಿಜ ಅಂತ ತಾನೆ? ಅಯ್ಯೋ ಇಲ್ವೇ ತಾಯಿ, ನಮ್ಮ ಅಕ್ಕಂಗೆ ಇದ್ದಕ್ಕಿದ್ದಾಗ ತಲೆ ಕೆಟ್ಟೋಯ್ತು ಅಂತ ಯೋಚನೆ ಮಾಡ್ತಿದ್ದೆ. ಪ್ರಾರ್ಥನಾ, ಅವತ್ತು ನೀನೇ ಹೇಳ್ದೆ ತಾನೆ ಐಶ್ವರ್ಯ ತೀರ್ಥಹಳ್ಳಿಗೆ ಹೋಗಿದ್ದಾಳೆ ಸಂಪತ್ಲಕ್ಷ್ಮಿ ಕಾರ್ಯ ಮಾಡೋಕ್ಕೆ ಅಂತ? ಅವತ್ತವಳು ಹಂಗೆ ಹೇಳಿದ್ಲು, ಆದರೆ ಮಾವ ಹೇಳಿದ ಕೇಳಿದ್ಮೇಲೆ ಯಾರು ಏನೇ ಹೇಳಿದ್ರು ಅಷ್ಟೇ. ಅವತ್ತು ಐಶ್ವರ್ಯ ಭಾವನ ಜೊತೆ ಇರಲಿಲ್ಲ, ತೀರ್ಥಹಳ್ಳಿಗೆ ಹೋಗಿದ್ಲು. ಹೆಂಗೆ ಹೇಳ್ತೀಯ? ಸಾಕ್ಷಿ ಇದೆ ಕಣೆ, ನನ್ನ ಫ್ರೆಂಡ್ ಸುಮತಿ ಇದ್ದಾಳಲ್ಲ, ಅವಳವತ್ತು ಫೋನ್ ಮಾಡಿದ್ಲು. ಐಶ್ವರ್ಯ ತೀರ್ಥಹಳ್ಳಿಗೆ ಬಂದಿದ್ಲು, ಅವ್ರ ಅಮ್ಮನ ಕಾರ್ಯ ಮಾಡ್ಕೊಂಡು ಹೋದ್ಲು ಅಂತಾನೆ ಹೇಳಿದ್ಲು. ಹೌದಾ? ನಿಜವಾಗ್ಲೂ ಹಂಗೆ ಹೇಳಿದ್ಲ? ನಾನು ಯಾಕೆ ಸುಳ್ಳು ಹೇಳಿ? ಸುಮ್ಮನೆ ಐಶ್ವರ್ಯ ಬಂದು ಅವ್ರ ಅಮ್ಮನ ಕಾರ್ಯ ಮಾಡ್ಕೊಂಡು ಹೋದ್ಲು ಅಂತ ಹೇಳಕ್ಕೆ ನನ್ನ ಫ್ರೆಂಡ್ಗೇನು ಹುಚ್ಚ? ಅವಳು ನೋಡಿರೋದಕ್ಕೆ ತಾನೇ ಹೇಳಿದ್ದು. ಹೌದಲ್ಲ? ಅಷ್ಟೇ ಕಣೆ ಮಾರೈತಿ, ಅವತ್ತು ಭಾವನೆ ಬೇರೆ ಕಡೆ ಹೋಗಿದ್ರು, ಐಶ್ವರ್ಯನೇ ಬೇರೆ ಕಡೆ ಹೋಗಿದ್ಲು. ನೀನು ಎರಡನ್ನೂ ಸೇರಿಸಿ ನಿನ್ನ ತಲೆಯಲ್ಲಿ ಹುಳ ಬಿಟ್ಕೋಬೇಡ, ಸರಿನಾ? ಪ್ರಾರ್ಥನೆ ಭಾವನ ಮೇಲೆ ಯಾಕಿಂತ ಅನುಮಾನ ಬರ್ತಾ ಇದೆ? ಇದನ್ನು ಬೆಳೆಯಕ್ಕೆ ಬಿಡಬಾರ್ದು. ಅವ್ರಿಗೆ ಗೊತ್ತಾಗೋದ್ರೊಳಗೆ ಐಶ್ವರ್ಯನೂ ಭಾವನೂ ದೂರ ಮಾಡಿರಬೇಕು. ರೀ ಯಾಕೋ ನನಗೆ ಗೊತ್ತಿಲ್ಲದೆ ನನ್ನ ನಂಬಿಕೆ ಸುಳ್ಳಾಗ್ತಿದೆ ಅನಿಸ್ತಿದೆ. ಪ್ಲೀಸ್ ಆ ಥರ ಮಾಡಬೇಡಿ ಕಣ್ರಿ. ನೀವು ಯಾವತ್ತೂ ನನ್ನ ಪಾಲಿಗೆ ಉಳ್ಕೋಬೇಕು. ಪ್ಲೀಸ್ ಕಣ್ರಿ. ಸುವರ್ಣ ಮಿಲನ 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 बरो प्लीज याके ಏನಾಯ್ತು ಇಲ್ಲಿ ಮನೆ ಬಾಗಿಲು ಯಾರೋ ಬಡಿತಾ ಇದ್ದಾರೆ ಮನೆ ಸುತ್ತಮುತ್ತ ಎಲ್ಲ ಓಡಾಡ್ತಿದ್ದಾರೆ ನನಗೆ ತುಂಬಾ ಭಯ ಆಗ್ತಿದೆ ಸಮರ್ಥ ಪ್ಲೀಸ್ ಬೇಗ ಬಾರೋ ಯಾರು ಓಡಾಡ್ತಾರೆ ಎಲ್ಲೋ ಭ್ರಮೆ ನಿಮಗೆ ಧೈರ್ಯವಾಗಿ ಮಾಡ್ಕೋ ಇಲ್ವೋ ನಿಜವಾಗ್ಲೂ ಯಾರೋ ನನ್ನ ಸುತ್ತ ಏನೋ ಮಾಡ್ತಿದ್ದಾರೆ ನನಗಂತೂ ತುಂಬಾ ಭಯ ಆಗ್ತಿದೆ ಇವತ್ತನ್ನು ಸಾಯಿಸಿ ಬಿಡ್ತಾರೆ ಪ್ಲೀಸ್ ಬೇಗ ಬಾರೋ ಹಾಗೇನೂ ಆಗಲ್ಲ ಐಶ್ವರ್ಯ ಧೈರ್ಯವಾಗಿರು ನಾನು ಪೊಲೀಸಿಗೆ ಫೋನ್ ಮಾಡ್ಲಾ ಬೇಡ ಪ್ಲೀಸ್ ನೀನೇ ಬಾರೋ ಇವತ್ತು ಏನೋ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಅನ್ಸ್ತಿದೆ. ಸಮರ್ಥ ಪ್ಲೀಸ್ ಬಂದನ ಉಳಿಸ್ಕೊಳ್ಳೋ, ಇಲ್ಲಾಂದ್ರೆ ಅವನನ್ನ ಕೊಲೆ ಮಾಡ್ಬಿಡ್ತಾರೋ. ಪ್ಲೀಸ್ ಕಣೋ, ಪ್ಲೀಸ್ ಬಾರೋ. ಐಶ್ವರ್ಯ ಬಿ ಕಾಮ್, ಹೆದರ್ಕೋಬೇಡ, ನಾನು ಈಗಲೇ ಬರ್ತೀನಿ. ನೀನು ಬರೋವರೆಗೂ ನಾನು ಇರ್ತೀನ ಅಂತ ಅನ್ಸ್ತಿದೆ. ಬೇಗ ಬಂದ್ಬಿಡು ಪ್ಲೀಸ್ ಸಮರ್ಥ. ಆಯ್ತು ಅಲ್ಲಿಬಿದೆ, ಓಕೆನಾ? ಈಗಲೇ ಹೊರಟೆ. ಐಶ್ವರ್ಯ, ನಾನು ಸಮರ್ಥ. ಏನಾಯ್ತಮ್ಮ? ಅದು ಅವರು ಯಾರೂ ಇಲ್ಲ. ನಾನು ಬರ್ತಾ ನೋಡ್ಕೊಂಡ್ ಬಂದೆ. ಬೇಕಾದ್ರೆ ನೀನೇ ನೋಡು, ಬಾ ಬಾ ನೋಡು. ಯಾರೂ ಇಲ್ಲ. ಇಲ್ಲ ಕಣೋ, ಅವ್ರು ಇಲ್ಲೇ ಇದ್ರು. ನೀನ್ ಬರೋದನ್ನ ನೋಡಿ ಅವ್ರು ಬಚ್ಚಿಟ್ಕೊಂಡಿದ್ದಾರೆ ಅನ್ಸುತ್ತೆ. ಅವ್ರು ಮತ್ತೆ ಬರ್ತಾರೆ, ನನ್ನ ಕೊಂದೆ ಹಾಕ್ಬಿಡ್ತಾರೆ. ನಂಗೆ ತುಂಬಾ ಭಯ ಆಗ್ತಿದೆ ಸಮರ್ಥ. ಬಾಯಿಲಿಂದ ಹೊರಗಡೆ ಹೋಗೋಣ ಬಾ. ಕೂತ್ಕೋ. ಈಗ ನಾನು ಬಂದಿದ್ದೀನಲ್ಲ, ರಿಲ್ಯಾಕ್ಸ್ ಆಗು. ಯಾವುದೋ ಕೆಟ್ಟ ಕನ್ಸ್ಕೊಂಡು ಹೆದರ್ಕೊಂಡಿದ್ಯಾ ಅನ್ಸುತ್ತೆ, ಅದಕ್ಕೆ ಇದೆಲ್ಲ. ಸತ್ಯವಾಗ್ಲೂ ಇಲ್ಲ ಕಣೋ, ಯಾರು ನನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬೆಳಗ್ಗೆ ಕೂಡ ಒಂದು ನಿಮಿಷ ಇರು. ಯಾರೋ ಇಡಿಯಟ್ಸ್ ನೀನು ಒಬ್ಳೆ ಇದೆಯಾ ಅಂತ ಹೀಗೆಲ್ಲ ಹೆದರಿಸ್ತಿದ್ದಾರೆ. ನಾಳೆ ಬೆಳಗ್ಗೆನೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಆಮೇಲೆ ಬೆಳಗ್ಗೆ ಚಿಂತನನ ಇಲ್ಲಿ ಕರೆಸ್ಕೊಂಡ್ಬಿಡು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮಿಲನ 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 ನೀನು ಒಬ್ಳೆ ಇದೆಯಾ ಅಂತ ಹೀಗೆಲ್ಲ ಹೆದರಿಸ್ತಿದ್ದಾರೆ. ನಾಳೆ ಬೆಳಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಆಮೇಲೆ ಬೆಳಗ್ಗೆ ಚಿಂತನನ ಇಲ್ಲಿ ಕರೆಸ್ಕೊಂಡ್ಬಿಡು. ನೋಡಿದ್ಯಾ, ಅವ್ರು ಮತ್ತೆ ಬಂದ್ರು. ಅವನನ್ನ ಬಿಡಲ್ಲ ಸಮರ್ಥ. ಐಶ್ವರ್ಯ, ಏನೂ ಆಗಲ್ಲ, ನಾನಿದ್ದೀನಲ್ಲ. ಹೊರಗಡೆಯಿಂದ ಲಾಕ್ ಮಾಡಿದ್ದಾರೆ. हेलो यारी धीरे आचे विगतगिरी बन्नी हेलो तरला आटर से चनागिरला विगतगिरी हेलो Nisa